छात्रों, आज हम अपनी सातवीं कक्षा के पाठ 6 भारतीय राष्ट्रीय प्रतीक पाठ के बारे में जानेंगे। इस पाठ में भारतीय राष्ट्रीय प्रतीक, राष्ट्रीय प्राणी, राष्ट्रीय पक्षी, राष्ट्रीय गान और राष्ट्र स्तंभ, हमारे राष्ट्रीय ध्वज के बारे में जानकारी प्राप्त करेंगे। स्वतंत्र देश के पहचान कराने वाले चिन्ह हमारा राष्ट्रीय प्रतीक होता है। बच्चों, सबसे पहले हमारा राष्ट्रीय चिन्ह राष्ट्रीय ध्वज के बारे में जानेंगे। हमारा राष्ट्रीय ध्वज भारतीय राष्ट्रीय चिन्ह है। राष्ट्रीय ध्वज में 3 रंग है। ऊपर केसरिया रंग, केसरिया रंग त्याग और बलिदान का प्रतीक है। बीच में सफेद रंग शांति और पवित्रता की निशानी है। हरा रंग समृद्धि और खुशहाली का प्रतीक है। हमारा ध्वज हमारा आन और शान का प्रतीक है। सफेद रंग के बीच में नीचे बीच में नीले रंग के अशोक चक्र है। ये हमारा महान सम्राट अशोक का अशोक चक्र है। अशोक चक्र में 24 तीलियां होते हैं। 24 तीलियां हमको 24 घंटों की समय की उपयोग का महत्व के बारे में कहता है। हमारा ध्वज हमारा सम्मान है। मक्कले, ನಮ್ಮ ಭಾರತೀಯ ರಾಷ್ಟ್ರೀಯ ಲಾಂಛನ ಭಾರತೀಯ ತಿರಂಗ ಧ್ವಜವಾಗಿದೆ. ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿವೆ. ಕೇಸರಿಯ ಬಣ್ಣವು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಬಿಳಿಯ ಬಣ್ಣವು ಶಾಂತಿ ಮತ್ತು ಪವಿತ್ರತೆಯ ಪ್ರತೀಕವಾಗಿದೆ. ಹಸಿರು ಬಣ್ಣವು ಸುಖ ಸಮೃದ್ಧಿ ಮತ್ತು ಸಂಪತ್ತಿನ ಪ್ರತೀಕವಾಗಿದೆ. ನಮ್ಮ ರಾಷ್ಟ್ರಧ್ವಜವು ನಮ್ಮ ಆತ್ಮ ಸಮ್ಮಾನವಾಗಿದೆ. ಬಿಳಿಯ ಬಣ್ಣದ ಮಧ್ಯದಲ್ಲಿ ನೀಲಿ ಚಕ್ರವಿದೆ. ಇದು ಮಹಾನ್ ಚಕ್ರವರ್ತಿ ಅಶೋಕನ ಚಕ್ರವಾಗಿದೆ. ಇದರಲ್ಲಿ 24 ಗೆರೆಗಳನ್ನು ಕಾಣುತ್ತೇವೆ. ಈ 24 ಗೆರೆಗಳು ನಮಗೆ 24 ಗಂಟೆಯ ಸಮಯದ ಸದ್ಬಳಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಅವರೇ ರಾಷ್ಟ್ರೀಯ ಸ್ತಂಭ, ಹಮಾರ ರಾಷ್ಟ್ರೀಯ ಸ್ತಂಭ ಅಶೋಕ ಸ್ತಂಭ ಸೆ ಲಿಯಾ ಗಯಾ ಹೇ. ಏ ಹಮಾರ ರಾಷ್ಟ್ರೀಯ ಸ್ತಂಭ ಹೇ. ಯಹಾ ಚಾರೋ ತರಫ ಸಿಂಹಕ್ಕೆ ಮುಖ ಹೇ. बीच में धर्म चक्र है। चक्र की एक ओर सांड और दूसरे ओर घोड़े का चित्र है। चक्र के नीचे सत्यमेव जयते लिखा हुआ है। हिंदी भाषा में सत्यमेव जयते लिखा गया है। मक्कले, राष्ट्रीय स्तंभवु नम राष्ट्रीय चिन्हेयागिदे. ಈ ರಾಷ್ಟ್ರೀಯ ಸ್ತಂಭದಲ್ಲಿ 4 ಮುಖಗಳುಳ್ಳ ಸಿಂಹದ 4 ಮುಖಗಳನ್ನು ಕಾಣುತ್ತೇವೆ. ಈ ಸಿಂಹದ 4 ಮುಖಗಳು 4 ದಿಕ್ಕಿನಲ್ಲಿಯೂ ಗರ್ಜಿಸುತ್ತಿದೆ. ದೇಶದ ಧೈರ್ಯ ಸ್ಥೈರ್ಯಗಳನ್ನು ಪ್ರತಿನಿಧಿಸುತ್ತದೆ. ದೇಶದ ಸುರಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. ಹಾಗೆ ಧರ್ಮಚಕ್ರ ಮಧ್ಯದಲ್ಲಿ ಕಾಣುತ್ತೇವೆ. ಇದು ಅಶೋಕನ ಧರ್ಮಚಕ್ರವಾಗಿದೆ. ಇದು ದೇಶದ ಧರ್ಮದ ಪರಂಪರೆಯನ್ನು ಒತ್ತಿ ಹೇಳುವುದಲ್ಲದೆ ಧಾರ್ಮಿಕ ಸಹಿಷ್ಣುತೆಯ ಮನೋಭಾವನೆಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ಧರ್ಮಚಕ್ರದ ಕೆಳಗೆ ಹಿಂದಿ ಭಾಷೆಯಲ್ಲಿ ಸತ್ಯಮೇವ ಜಯತೆ ಎಂಬುದಾಗಿ ಬರೆದಿಡಲಾಗಿದೆ. ಸತ್ಯಕ್ಕೆ ಜಯವಾಗಿರಲಿ ಎಂಬುದು ಇದರ ಅರ್ಥ. ಸತ್ಯ ನ್ಯಾಯ ಅಧಿಕಾರಗಳ ಸಮ್ಮಾನ ಇದರ
ಒಳಾರ್ಥವಾಗಿದೆ. ಈ ಎಲ್ಲ ವಿಶೇಷತೆಗಳಿರುವ ಕಾರಣ ಜನವರಿ 26 1950 ರಂದು ರಾಷ್ಟ್ರೀಯ ಚಿಹ್ನೆಯಾಗಿ ಅಂಗೀಕರಿಸಲಾಗಿದೆ. ಔರ್ ಅಮರ ರಾಷ್ಟ್ರಗಾನ್, ಅಮರ ರಾಷ್ಟ್ರಗಾನ್ ಭಾರತೀಯ ರಾಷ್ಟ್ರಗಾನ್ ಜನಗಣಮನ್ ಹೇ. ಕವೀಂದ್ರ ರವೀಂದ್ರನಾಥ್ ಟಾಗೋರ್ನೇ ಯಹ ಗೀತ್ ಲಿಖಾ ಹೇ. ರಾಷ್ಟ್ರೀಯ ಪರ್ವ ಸಮಾರೋಹ ಔರ್ ರಾಷ್ಟ್ರೀಯ ಪರ್ವೋಂಕೆ ದಿನೋ ಮೇ ವಿಶ್ವವಿದ್ಯಾಲಯೋ ಮೇ ಗಾಯಾ ಜಾತಾ ಹೇ. ಇಸ್ಕೋ ಗಾನೆ ಮೇ 52 ಸೆಕೆಂಡ್ ಕಾ ಸಮಯ ಲಗ್ತಾ ಹೇ. ರಾಷ್ಟ್ರಗಾನ್ ಬಂಗಾಲಿ ಭಾಷೆ ಮೇ ಲಿಖಾ ಹುವಾ ಹೇ. ರಾಷ್ಟ್ರಗಾನ್ ಕೋ ಕೈ ರಾಷ್ಟ್ರಗಾನ್ ಸುನ್ತೆ ಹೀ ಹಮ್ ಕಡೆ ಹೋಕರ್ ರಾಷ್ಟ್ರಗಾನ್ ಕೋ ಸಮ್ಮಾನ್ ಕರ್ನ ಅಮರ ಆದ್ಯ ಕರ್ತವ್ಯ ಹೇ. ಮಕ್ಕಳೇ, ಭಾರತದ ರಾಷ್ಟ್ರಗೀತೆ ಜನಗಣಮನವಾಗಿದೆ. ಜನಗಣ ಒಂದು ಗಣತಂತ್ರವನ್ನು ಪ್ರತಿನಿಧಿಸುತ್ತದೆ, ಗುಂಪಿನ ಒಂದು ಒಗ್ಗಟ್ಟಿನ ಪ್ರತಿಬಿಂಬವನ್ನು ನಾವು ಇಲ್ಲಿ ನೋಡುತ್ತೇವೆ. ಈ ಜನಗಣಮನವನ್ನು ಕವೀಂದ್ರ ರವೀಂದ್ರನಾಥ್ ಟಾಗೂರ್ ಅವರು ಬರೆದಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಇದನ್ನು ಬರೆದಿಡಲಾಗಿದೆ. ಜನಗಣಮನದಲ್ಲಿ ರಾಜ್ಯಗಳ ಉಲ್ಲೇಖವಿದೆ, ಹಾಗೆಯೇ ನದಿಗಳ ವರ್ಣನೆ ಕೂಡ ಇದೆ. ಪವಿತ್ರ ನದಿಗಳಾಗಿರುವಂಥ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳ ಒಂದು ಉಲ್ಲೇಖವನ್ನು ಕಾಣುತ್ತೇವೆ. ಹಾಗೆಯೇ ವಿವಿಧ ರೀತಿಯ ಜಾತಿ, ಧರ್ಮ, ಬುಡಕಟ್ಟು, ರೂಢಿ ಸಂಪ್ರದಾಯ, ಭಾಷೆ, ಧರ್ಮ ಇವೆಲ್ಲವನ್ನೂ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುವ ಕಾರಣ ಜನಗಣ ಮನ ಅನ್ನು ರಾಷ್ಟ್ರೀಯ ಚಿಹ್ನೆಯಾಗಿ 1950 ಜನವರಿ 24 ಅಂಗೀಕರಿಸಲಾಗಿದೆ. ರಾಷ್ಟ್ರಗೀತೆಯನ್ನು ಕೇಳುತ್ತಲೇ ನಾವು ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೂಸರೆ ರಾಷ್ಟ್ರೀಯ ಪ್ರಾಣಿ, ಬಾಗ್ ಅಮರ ರಾಷ್ಟ್ರೀಯ ಪ್ರಾಣಿ ಹೇ. ಬಾಗ್ ದೇಖನೆ ಕೋ ಬಹುತ್ ಸುಂದರ್ ಔರ್ ವೀರತಾ ಕಾ ಪ್ರತೀಕ ಹೇ, ಇಸ್ಲಿಯೇ ಬಾಗ್ ಕೋ ಅಮರ ರಾಷ್ಟ್ರೀಯ ಪ್ರಾಣಿ ಕಹಲಾತೆ ಹೇ. ಇಸ್ಕೆ ಶರೀರ ಪರ್ ದಾರಿಯಾ ಹೋತೆ ಹೇ, ಇಸ್ಲಿಯೇ ಇಸ್ಕೋ ಅಭಯಾರಣ್ಯ ಮೇ ಪಾಯಾ ಜಾತಾ ಹೇ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಹುಲಿಯೇ ನೋಡಲಿಕ್ಕೆ ಅತಿ ಸುಂದರವಾಗಿ ಸ್ಫೂರ್ತಿದಾಯಕವಾಗಿರುವ ಪರಾಕ್ರಮಿಯಾಗಿರುವಂಥ ಒಂದು ಪಶುವಾಗಿದೆ. ಇದೊಂದು ಮಾಂಸಾಹಾರಿ ಪ್ರಾಣಿಯಾಗಿದ್ದು ಕಾಡಿನಲ್ಲಿ ವಾಸ ಮಾಡುತ್ತದೆ. ಹಾಗೆ ಇದರ ಶರೀರದ ಮೇಲೆ ಕಪ್ಪು ಮತ್ತು ಹಳದಿಯ ಬಣ್ಣದ ಪಟ್ಟಿಗಳನ್ನು ಕಾಣುತ್ತೇವೆ. ಈ ಒಂದು ವೀರತೆಗೆ ಹೆಸರುವಾಸಿಯಾಗಿರುವ ಕಾರಣ ನಮ್ಮ ರಾಷ್ಟ್ರೀಯ ಚಿಹ್ನೆಯಾಗಿ ಇದನ್ನು ಅಂಗೀಕರಿಸಲಾಗಿದೆ. ಇದನ್ನು ಅಭಯಾರಣ್ಯಗಳಲ್ಲಿ ನಾವು ಸಂರಕ್ಷಣೆ ಮಾಡುತ್ತೇವೆ. ಹುಲಿಯನ್ನು ಕೊಲ್ಲುವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವಾಗಿದೆ. ಅವರೇ ರಾಷ್ಟ್ರೀಯ ಪಕ್ಷಿ ಮೋರ್ ಹೇ, ಮೋರ್ ಅಮರ ರಾಷ್ಟ್ರೀಯ ಪಕ್ಷಿ ಹೇ. ದೇಖನೆಕ ಬಹು ಸುಂದರ್ ಹೇ, ಮನಮೋಹಕ ಹೇ, ಆಕರ್ಷಕ ಹೇ. ಉಸ್ಕಿ ರಂಗ್ ಬಿರಂಗೆ ಪಂಕೋ ವಾಲಿ ದೇಖನೆಕ ಬಹುತ್ ಆಕರ್ಷಕ ಹೋತಾ ಹೇ. ಮೋರ್ ವರ್ಷ ಋತು ಪ್ರಾಯ ವರ್ಷ ಋತು ಮೇ ನಾಚ್ತಾ ಹೇ. ಮೋರ್ ಏಕ್ ಪವಿತ್ರತಾ ಕಾ ಶುದ್ಧತಾ ಕಾ ಸಂಕೇತ ಹೇ, ಇಸ್ಲಿಯೇ ರಾಷ್ಟ್ರೀಯ ಪಕ್ಷಿ ಮೋರ್ ಕಹಲಾತೆ ಹೇ. ಮಕ್ಕಳೇ, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿದೆ. ನೋಡಲಿಕ್ಕೆ ರಂಗುರಂಗಿನ ರೆಕ್ಕೆಗಳುಳ್ಳ, ನಾಚಿಕೆ ಸ್ವಭಾವವುಳ್ಳ, ಸುಂದರವಾದ, ಆಕರ್ಷಕವಾದ ಒಂದು ಪಕ್ಷಿಯಾಗಿದೆ. ಹೀಗಾಗಿ ಈ ಎಲ್ಲ ವಿಶೇಷತೆಗಳಿರುವ ಕಾರಣದಿಂದ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಅಂಗೀಕರಿಸಲಾಗಿದೆ.
ಮಕ್ಕಳೇ, ನವಿಲು ಈ ಮಳೆಯ ವರ್ಷ ಋತುವಿನ ಸಂದರ್ಭದಲ್ಲಿ ತನ್ನ ಸೌಂದರ್ಯತೆ ಇಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ ಎಂಬುದಾಗಿ ರೆಕ್ಕೆಗಳನ್ನು ಬಿಚ್ಚಿ ನೋಡುಗರಿಗೆ ಕಣ್ಮನ ಸೆಳೆಯುವ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ನೃತ್ಯಿಸುತ್ತದೆ. ಇದು ನೋಡುಗರಿಗೆ ಬಲು ಆಕರ್ಷಕವಾಗಿರುತ್ತದೆ. ಹೀಗಾಗಿ ಇದರ ಸುಂದರತೆ ಮತ್ತು ಇದರ ಒಂದು ಸೂಕ್ಷ್ಮತೆ, ನಾಚಿಕೆ ಸ್ವಭಾವ ವರ್ಣನೀಯವಾಗಿದೆ. ಹೀಗಾಗಿ ನಮ್ಮ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಅಂಗೀಕರಿಸಲಾಗಿದೆ. ರಾಷ್ಟ್ರೀಯ ಪಕ್ಷಿಯನ್ನು ಕೊಲ್ಲುವುದು ಕಾನೂನು ದೃಷ್ಟಿಯಲ್ಲಿ ಅಪರಾಧವೂ ಸರಿ. ಅವರೇ ರಾಷ್ಟ್ರೀಯ ಪುಷ್ಪ ಕಮಲ್, ಹಮರ ರಾಷ್ಟ್ರೀಯ ಪುಷ್ಪ ಹೇ. ಪುಷ್ಪ ಸುಂದರತ, ಪವಿತ್ರತ, ಶುದ್ಧತ ಔರ್ ಜ್ಞಾನ ಕ ಪ್ರತೀಕ ಹೇ. ಇಸ್ಲಿಯೆ ಪುಷ್ಪಕ್ಕೂ ಅಮರ ರಾಷ್ಟ್ರೀಯ ಚಿನ್ನ ಕಹಲಾತೆ ಹೇ. ಮಕ್ಕಳೇ, ಕಮಲ ನಮ್ಮ ರಾಷ್ಟ್ರೀಯ ಪುಷ್ಪವಾಗಿದೆ. ಇದರ ಶುದ್ಧತೆ ಮತ್ತು ಜ್ಞಾನದ ಪ್ರತೀಕವಾಗಿದೆ. ಐಶ್ವರ್ಯ ಅನುಗ್ರಹದ ಸಂಕೇತವೂ ಆಗಿದೆ. ಹೀಗಾಗಿ ಇದರ ಈ ಎಲ್ಲ ವಿಶೇಷತೆಗಳಿರುವ ಕಾರಣ ಕಮಲವನ್ನು ನಮ್ಮ ರಾಷ್ಟ್ರೀಯ ಪುಷ್ಪವನ್ನಾಗಿ ಅಂಗೀಕರಿಸಲಾಗಿದೆ. ದೇಖ್ಲಿಯನ ಬಚ್ಚೋ ಅಮರ ಭಾರತೀಯ ರಾಷ್ಟ್ರೀಯ ಪ್ರತೀಕ್. ಅಮರ ಭಾರತೀಯ ರಾಷ್ಟ್ರೀಯ ಪ್ರತೀಕ್ ಏ ಹೈ, ಏ ಅಮರ ಏಕತಾಕ ಪ್ರತೀಕ್ ಹೈ, ಸ್ವತಂತ್ರತಾಕ ಪ್ರತೀಕ್ ಹೈ. ರಾಷ್ಟ್ರಗಾನ್ 52 ಸೆಕೆಂಡ್ ಮೇ ಉಚ್ಚಾರಣ ಸ್ಪಷ್ಟ ಉಚ್ಚಾರಣಕ್ಕೆ ಸಾಥ್ ಗಾನೆ ಕಾ ಅಭ್ಯಾಸ ಕರು ಔರ್ ರಾಷ್ಟ್ರೀಯ ಚಿನ್ ಪ್ರತೀಕೋಂಕ ಚಿತ್ರ ಸಂಗ್ರಹ ಕರು. ರಾಷ್ಟ್ರ ಧ್ವಜ ಫಹರಾನೆಗೆ ಸಂಬಂಧ ಜಾನ್ಕಾರಿ ಪ್ರಾಪ್ತ ಕರು. ನಮಸ್ತೆ.